ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನೋಡಿ, ಆಹಾರ ಖಾದ್ಯ ಪದಾರ್ಥಗಳ ತಿನ್ನ ವಿಷಯದಲ್ಲಿ ಏನಾದರೂ ಪ್ರಪಂಚದಲ್ಲಿ ಅತಿ ಹೆಚ್ಚು ರಿಸರ್ಚ್ ಎಲ್ಲಾದರೂ ಆಗಿದೆ ಅಂತ ಅನ್ನೋದೇ ಆದರೆ ಅದು ಎಲ್ಲಿ ಗೊತ್ತಾ ವೀಕ್ಷಕರೇ? ನಮ್ಮ ಭಾರತ ವರ್ಷದಲ್ಲಿ ಆಹಾರದ ವೈವಿಧ್ಯಮಯ ರುಚಿಗಳ ಬಗ್ಗೆ ಆಗಲಿ, ಆಹಾರದ ವಿವಿಧ ಖಾದ್ಯ ಪದಾರ್ಥಗಳನ್ನು ಮಾಡುವಂತಹ ವಿಧಿ ವಿಧಾನದಲ್ಲಾಗಲಿ, ತರಕಾರಿಗಳಲ್ಲಾಗಲಿ, ಹಣ್ಣುಗಳಲ್ಲಾಗಲಿ, ಮಸಾಲೆ ಪದಾರ್ಥಗಳಲ್ಲಾಗಲಿ, ಎಣ್ಣೆಗಳಲ್ಲಾಗಲಿ, ತುಪ್ಪಗಳಲ್ಲಾಗಲಿ, ಎಲ್ಲ ರೀತಿಯಲ್ಲೂ ಕೂಡ ಭಾರತದ ಖಾದ್ಯ ಪದಾರ್ಥ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದೆ. ಪ್ರಾಚೀನ ಕಾಲದಿಂದಲೂ ನಮ್ಮ ಭಾರತ ದೇಶವನ್ನು ಆಕ್ರಮಣ ಮಾಡಿದ್ದು ಯಾಕೆ ವಿದೇಶಿಯರು? ಬ್ರಿಟಿಷರನ್ನು ತಗೊಳ್ಳ್ರಿ, ಗ್ರೀಕರು ತಗೊಳ್ಳ್ರಿ, ಅಥವಾ ಈ ಅರಬ್ ಕಂಟ್ರಿಯವ್ರನ್ನಾದ್ರೂ ತಗೊಳ್ಳ್ರಿ, ಎಲ್ಲರೂ ಕೂಡ ನಮ್ಮ ದೇಶದಲ್ಲಿ ವಜ್ರ ವೈಢೂರ್ಯ ಇದೆ ಅಥವಾ ಸಂಪತ್ತಿದೆ ಅಂತಂದು ಯಾರೂ ಆಕ್ರಮಣ ಮಾಡಲಿಲ್ಲ. ಅವರು ಬಂದ ಮೇಲೆ ಗೊತ್ತಾಯಿತು ಇವರಲ್ಲಿ ಹೇರಳವಾಗಿ ಸಂಪತ್ತಿದೆ ಅಂತಂದು. ಫಸ್ಟ್ ಬಂದಿದ್ದು ನಾಲಿಗೆ ರುಚಿಗೋಸ್ಕರ, ಮಸಾಲೆ ಪದಾರ್ಥಕ್ಕೋಸ್ಕರ ನಮ್ಮ ಮೇಲೆ ಅಷ್ಟೊಂದು ಆಕ್ರಮಣಗಳಾದವು, ನಮ್ಮ ಮೇಲೆ ಅಷ್ಟೊಂದು ದಾಳಿಗಳಾದವು. ವೀಕ್ಷಕರೇ, ಗೊತ್ತಾಯ್ತಲ್ಲ, ನೀವು ಎದೆ ತಟ್ಕೊಂಡು ಹೇಳಿ, ನಮ್ಮ ದೇಶದಲ್ಲಿರುವಂತಹ ವಿವಿಧ ವೈವಿಧ್ಯಮಯವಾದಂತಹ ಖಾದ್ಯ ಪದಾರ್ಥಗಳು ಪ್ರಪಂಚದಲ್ಲಿ ಎಲ್ಲೆಲ್ಲೂ ಇಲ್ಲ. ನೀವು ಅಮೆರಿಕಕ್ಕೆ ಹೋಗ್ರಿ, ಇಂಗ್ಲೆಂಡ್ಗೆ ಹೋಗಲಿ, ಆಸ್ಟ್ರೇಲಿಯಾಕ್ಕೆ ಹೋಗ್ರಿ, ಏನಿದ್ರೂ ಅದೇ ಬ್ರೆಡ್ಡು, ಜಾಮು, ಬಟರು, ಏನಿದ್ರೂ ಅದೇ ಮಾಂಸಾಹಾರ, ಮೊಟ್ಟೆ, ಇಷ್ಟು ಬಿಟ್ಟರೆ ಬೇರೆ ಏನಾದರೂ ಇದೆಯಾ? ಇನ್ನೇನು ಇಲ್ಲ. ಸೊ ಅದೇ ಖಾದ್ಯ ಪದಾರ್ಥಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯ ಅದು ಏನು ಅಂದರೆ, ಎಣ್ಣೆ ಬಳಕೆ ಒಳ್ಳೆಯದ, ತುಪ್ಪದ ಬಳಕೆ ಒಳ್ಳೆಯದ? ಆರೋಗ್ಯ ದೃಷ್ಟಿಯಿಂದ ಎಣ್ಣೆ ಬಳಕೆಯನ್ನು ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಯಾವ ರೀತಿ ಪರಿಣಾಮ, ತುಪ್ಪದ ಬಳಕೆಯನ್ನು ಮಾಡೋದ್ರಿಂದ ಯಾವ ರೀತಿ ಪರಿಣಾಮ, ಇದರ ವಿಚಾರವಾಗಿ ನಾನಿವತ್ತು ಕೂಲಂಕುಷವಾಗಿ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೇನೆ. ನೋಡಿ ವೀಕ್ಷಕರೇ, ಎಣ್ಣೆ ಅದು ಕೂಡ ಜಿಡ್ಡೆ, ತುಪ್ಪ ಅದು ಕೂಡ ಜಿಡ್ಡೆ. ಜಿಡ್ಡಿನಾಂಶ ದೇಹಕ್ಕೆ ಬೇಕು ಅಂತ ನಾವು ಆಯುರ್ವೇದ ವೈದ್ಯರು ತಿರುಗಾ ಹೇಳ್ತಾ ಇರ್ತೇವೆ. ಹಾಗಾಗಿ ಜಿಡ್ಡಿನಾಂಶವನ್ನು ತಗೊಳ್ತೇವೆ. ಜಿಡ್ಡಿನಾಂಶವನ್ನು ತಗೊಳ್ಳೋದ್ರಿಂದ, ಸ್ನಿಗ್ಧ ಪದಾರ್ಥಗಳನ್ನು ತಗೊಳ್ಳೋದ್ರಿಂದ ದೇಹದಲ್ಲಿ ವಾತ ಕಮ್ಮಿ ಆಗ್ತದೆ, ರೂಕ್ಷತೆ ಕಮ್ಮಿ ಆಗ್ತದೆ, ರೂಕ್ಷತೆ ಕಮ್ಮಿ ಆಗ್ಬಿಟ್ಟು ಜಾಯಿಂಟ್ಸಿಗೆ ಸೈನವೆಲ್ ಫ್ಲೂಯಿಡ್ಡು ಪ್ರೊಡಕ್ಷನ್ ಆಗ್ಬಿಟ್ಟು ಜಾಯಿಂಟ್ಸಲ್ಲಿ ಸಂಧಿಗಳ ಸವೆತ ಕಡಿಮೆ ಆಗ್ಬಿಟ್ಟು ಕೀಲು ನೋವುಗಳು ಕಡಿಮೆ ಆಗ್ತದೆ ಅಂತ ನಾನು ಸಾಕಷ್ಟು ವಿಡಿಯೋಗಳನ್ನು ಹೇಳಿದ್ದೇನೆ. ಹಾಗಾಗಿ ನೀವು ಎಣ್ಣೆಯನ್ನು, ತುಪ್ಪವನ್ನು ಹೇರಳವಾಗಿ ಬಳಕೆ ಮಾಡ್ತಾ ಇದ್ದೀರಿ ನನ್ನ ಮಾತನ್ನು ಕೇಳಿಬಿಟ್ಟು. ನನ್ನ ಮಾತನ್ನು ಕೇಳಿಬಿಟ್ಟು ಇನ್ ದ ಸೆನ್ಸ್, ನನ್ನ ಮಾತನ್ನು ಕೇಳಿಬಿಟ್ಟು ಅರ್ಥಾತ್ ಆಯುರ್ವೇದ ಮಾತನ್ನು ಕೇಳಿಬಿಟ್ಟು ನೀವು ಬಳಕೆ ಮಾಡ್ತಾ ಇದ್ದೀರಿ, ಸಂತೋಷ. ಆದರೆ ಎಣ್ಣೆಯ ಬಳಕೆಯಲ್ಲಿ, ತುಪ್ಪದ ಬಳಕೆಯಲ್ಲಿ ಎರಡಕ್ಕೂ ಕೂಡ ಸ್ನಿಗ್ಧ ಗುಣವನ್ನು ಹೊಂದಿದ್ರೂ ಕೂಡ, ಎರಡಕ್ಕೂ ಕೂಡ ವಾತಹರದ ಗುಣವನ್ನು ಹೊಂದಿದ್ದರೂ ಕೂಡ, ಎರಡಕ್ಕೂ ಕೂಡ ರೂಕ್ಷತೆಯನ್ನು ಹರ ಮಾಡಿ ಸ್ನಿಗ್ಧತೆಯನ್ನು ದೇಹದಲ್ಲಿ ಚಿಕನ ಹಟ್ಟಂತಾರೆ, ಅದನ್ನು ವೃದ್ಧಿ ಮಾಡುವಂತಹ ಗುಣಧರ್ಮಗಳಿದ್ದರೂ ಕೂಡ ಎಣ್ಣೆಗೆ ಬೇರೆ ಗುಣಧರ್ಮಗಳು ಎಕ್ಸ್ಟ್ರಾ ಇವೆ, ತುಪ್ಪಕ್ಕೆ ಬೇರೆ ಗುಣಧರ್ಮಗಳು ಎಣ್ಣೆಗೆ ಹೊರತುಪಡಿಸಿದ್ದಂತಹ ಗುಣಧರ್ಮಗಳು ತುಪ್ಪಕ್ಕೆ ಇವೆ. ನೋಡಿ ವೀಕ್ಷಕರೇ, ಎಣ್ಣೆಯು ಕೂಡ ಸ್ನಿಗ್ಧತೆಯನ್ನು ಕೊಡ್ತದೆ ದೇಹಕ್ಕೆ, ತುಪ್ಪವೂ ಕೂಡ ದೇಹಕ್ಕೆ ಸ್ನಿಗ್ಧತೆಯನ್ನು ಕೊಡ್ತದೆ. ಆದರೆ ಎಣ್ಣೆ ಅಸಿಡಿಕ್ ಇನ್ ನೇಚರ್, ಅಂದರೆ ಎಣ್ಣೆಗೆ ಆಮ್ಲ ಗುಣವಿದೆ, ಆಮ್ಲೀಯ ಗುಣವನ್ನು ಹೊಂದಿದ್ದು ಅದು ದೇಹಕ್ಕೆ ಸ್ನಿಗ್ಧತೆಯನ್ನು ಕೊಡ್ತದೆ. ತುಪ್ಪ ಕ್ಷಾರೀಯ ಗುಣವನ್ನು ಹೊಂದಿದೆ, ಆಲ್ಕಲಿ ಇನ್ ನೇಚರ್, ಆಲ್ಕಲಿ ಗುಣವನ್ನು ಹೊಂದಿದ್ದು ದೇಹಕ್ಕೆ ಸ್ನಿಗ್ಧತೆಯನ್ನು ಕೊಡ್ತದೆ. ನೋಡಿ, ನೀವು ಎಣ್ಣೆಯನ್ನು ತಗೊಂಡ್ರೂ ಕೂಡ ಕೀಲುಗಳಲ್ಲಿ ಎಣ್ಣೆ ಉತ್ಪತ್ತಿ ಆಗ್ತದೆ, ತುಪ್ಪವನ್ನು ತಗೊಂಡ್ರೂ ಕೂಡ ಕೀಲುಗಳಲ್ಲಿ ತುಪ್ಪ ಎಣ್ಣೆ ಉತ್ಪತ್ತಿ ಆಗ್ತದೆ, ಎರಡರಲ್ಲೂ ಕೂಡ ಜಾಯಿಂಟ್ ಪೇನ್ ಕಡಿಮೆ ಆಗ್ತದೆ. ನೀವು ಅಸಿಡಿಕ್ ನೇಚರ್ ಇದ್ದರೆ, ಅಂದರೆ ನಿಮ್ಮ ಬಾಡಿ ಹೀಟ್ ಇತ್ತು ಅಂತಂದರೆ, ಒಂದು ವೇಳೆ ಎಣ್ಣೆಯ ಬದಲಾಗಿ ತುಪ್ಪವನ್ನು ಬಳಕೆ ಮಾಡಿ ಸ್ನಿಗ್ಧ ಗುಣವನ್ನು ಹೊಂದಲಿಕ್ಕೆ. ತುಪ್ಪವನ್ನು ಬಳಕೆ ಮಾಡಿದರೆ ನಿಮ್ಮ ದೇಹ ಒಣಗಲ್ಲ, ನಿಮ್ಮ ದೇಹ ಹೀಟನ್ನು ಪ್ರೊಡ್ಯೂಸ್ ಮಾಡಲ್ಲ, ನಿಮ್ಮ ದೇಹದಲ್ಲಿ ಉಷ್ಣಾಂಶತೆ ಜಾಸ್ತಿ ಆಗಲ್ಲ. ಉಷ್ಣಾಂಶತೆಯನ್ನು ಮೇಂಟೈನ್ ಮಾಡಿಕೊಂಡು ಇದ್ದು ಸ್ನಿಗ್ಧತೆಯನ್ನು ಕೊಡಬೇಕು ಅಂತಂದರೆ ತುಪ್ಪದ ಬಳಕೆ, ಅಂದರೆ ಆಲ್ಕಲಿ ಇನ್ ನೇಚರ್. ನಿಮ್ಮ ದೇಹ ಶೀತ ಪ್ರಕೃತಿಯದ್ದಾಗಿದ್ದು ನಿಮಗೆ ತಿರ್ಗಾ ಶೀತ ಆಗ್ತಾ ಇದೆ, ಇಂತಹವರಾಗಿದ್ದು ಕೀಲು ನೋವುಗಳಿದ್ದರೆ ಎಣ್ಣೆಯ ಬಳಕೆಯನ್ನು ಮಾಡಿ. ಎಣ್ಣೆ ಅಸಿಡಿಕ್ ಇನ್ ನೇಚರ್, ದೇಹಕ್ಕೆ ಹೀಟನ್ನು ಕೊಡ್ತದೆ, ಉಷ್ಣಾಂಶತೆಯನ್ನು ಕೊಡ್ತದೆ ಮತ್ತು ಸ್ನಿಗ್ಧತೆಯನ್ನು ಕೊಡ್ತದೆ. ಅರ್ಥ ಆಯ್ತಾ? ಜಾಯಿಂಟ್ ಪೇನ್ ವಿತ್ ಶೀತ ಪ್ರಕೃತಿ ಎಣ್ಣೆಯ ಬಳಕೆ,
ಜಾಯಿಂಟ್ ಪೇನ್ ವಿತ್ ಉಷ್ಣ ಪ್ರಕೃತಿ ತುಪ್ಪದ ಬಳಕೆ ಗೊತ್ತಾಯ್ತಲ್ಲ ಎಣ್ಣೆಯ ಬಳಕೆಯಲ್ಲಿ ತುಪ್ಪದ ಬಳಕೆಯಲ್ಲಿ ಈ ಸೂಕ್ಷ್ಮತೆಗಳನ್ನು ನೀವು ಅರ್ಥ ಮಾಡ್ಕೊಂಡು ಎಣ್ಣೆಯನ್ನು ಮತ್ತು ತುಪ್ಪದ ಬಳಕೆಯನ್ನು ನೀವು ಮಾಡಿದ್ದಾದಲ್ಲಿ ಯಾವುದೇ ರೀತಿಯ ಕೀಲುಗಳಿಗೆ ಸಂಬಂಧಪಟ್ಟಿರುವಂತಹ ರೋಗಗಳಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಎಣ್ಣೆಯ ಹೆಸರಿನಲ್ಲಿ ರಿಫೈನ್ಡ್ ಆಯಿಲ್ ಯೂಸ್ ಮಾಡಿದ್ರಿ ಡಬಲ್ ರಿಫೈನ್ಡ್ ಟ್ರಿಪಲ್ ರಿಫೈನ್ಡ್ ಅಂಥದ್ದು ಇಂಥದ್ದು ಮಾರ್ಕೆಟಲ್ಲಿ ಸಿಗ್ತದೆ ತಿಂದ್ರಿ ಖಂಡಿತವಾಗೂ ಸತ್ಯನಾಶ್ ಅದು ಎಣ್ಣೆ ಅಲ್ಲ ವೀಕ್ಷಕರೇ ಎಣ್ಣೆಯ ಹೆಸರಿನಲ್ಲಿ ಗ್ರೀಸ್ ತಿಂತೀರಾ ಪೆಟ್ರೋಲಿಯಂನ ಬೈ ಪ್ರಾಡಕ್ಟನ್ನು ತಿಂತೀರಾ ಗಾಣದಿಂದ ತೆಗೆದಿರುವಂತಹ ಶೇಂಗಾ ಎಣ್ಣೆ ಅಥವಾ ಎಳ್ಳು ಎಣ್ಣೆ ಅಥವಾ ಸಾಸಿವೆ ಎಣ್ಣೆಯನ್ನು ಮಾತ್ರ ಬಳಕೆ ಮಾಡಬೇಕು ಮತ್ತು ತುಪ್ಪದ ಹೆಸರಿನಲ್ಲಿ ನೀವೇನಾದರೂ ಡಾಲ್ಡಾ ತಿಂದ್ರಿ ಚೀಸ್ ತಿಂದ್ರಿ ಸತ್ಯನಾಶ್ ಖಂಡಿತವಾಗೂ ಎಲ್ಲ ಇರಬಾರದ ಕಾಯಿಲೆಗಳು ಬರಬಾರದ ಕಾಯಿಲೆಗಳು ಬರ್ತವೆ ತುಪ್ಪದ ಹೆಸರಿನಲ್ಲಿ ತುಪ್ಪವನ್ನೇ ತಿನ್ನಬೇಕು ದೇಸಿ ಆಕಳಿನ ತುಪ್ಪ ಒಂದು ವೇಳೆ ಸಿಕ್ಕಿಲ್ಲ ಎಮ್ಮೆಯ ತುಪ್ಪ ಈ ರೀತಿ ಉಪಯೋಗ ಮಾಡಿದ್ದೆ ಆದಲ್ಲಿ ಖಂಡಿತವಾಗೂ ದೇಹಕ್ಕೆ ಸ್ನಿಗ್ಧತೆ ಚರ್ಮಕ್ಕೆ ಕಾಂತಿ ಪ್ರಭೆ ಕೋಟಿ ಸೂರ್ಯ ಸಮಪ್ರಭಾ ಅಂತ ಹೇಳ್ತಾರೆ ಯಾರು ತುಪ್ಪವನ್ನು ತಿಂದಿರ್ತಾರೆ ಅವರಿಗೆ ಧೀ ಧೃತಿ ಸ್ಮೃತಿ ಧೀ ಅಂದರೆ ನೆನಪು ಧೃತಿ ಅಂತಂದರೆ ಧೈರ್ಯ ಸ್ಮೃತಿ ಅಂತಂದರೆ ನೆನಪು ಮಾಡ್ಕೊಂಡಿರೋದನ್ನು ಮತ್ತೆ ರೀಕಾಲ್ ಮಾಡುವಂತಹ ಶಕ್ತಿ ಈ ತುಪ್ಪ ಕೊಡ್ತದೆ ಮುಖಕ್ಕೆ ಕಾಂತಿಯನ್ನು ಕೊಡ್ತದೆ ಹೊಳಪನ್ನು ಕೊಡ್ತದೆ ಕೀಲುಗಳಿಗೆ ಶಕ್ತಿಯನ್ನು ಕೊಡ್ತದೆ ಮೂಳೆಗಳಿಗೆ ಸ್ಟ್ರೆಂತನ್ನು ಕೊಡ್ತದೆ ಇದೆಲ್ಲ ಬೇಕಾ ನೀವು ಶೀತ ಪ್ರಕೃತಿಯವರ ಉಷ್ಣ ಪ್ರಕೃತಿಯರ ಅನ್ನೋದನ್ನು ನಾನು ಪ್ರಕೃತಿಗಳನ್ನು ಎಕ್ಸ್ಪ್ಲೈನ್ ಮಾಡುವಾಗ ಆಲ್ರೆಡಿ ವಿಡಿಯೋವನ್ನು ಮಾಡಿದ್ದೇನೆ ಅದನ್ನು ನೀವು ಯಾವ ಪ್ರಕೃತಿಯವರನ್ನು ಫಸ್ಟ್ ಜಡ್ಜ್ ಮಾಡ್ಕೊಳ್ಳಿ ನಿಮಗೆ ಅರ್ಥ ಆಗಲಿಲ್ವಾ ಹತ್ತಿರದ ಆಯುರ್ವೇದ ವೈದ್ಯರ ಹತ್ರ ಹೋಗ್ಬಿಟ್ಟು ನಾಡಿಯನ್ನು ಚೆಕ್ ಮಾಡಿಸಿ ನಾಡಿಯನ್ನು ನೋಡಿ ನಿಮ್ಮ ಪ್ರಕೃತಿ ಯಾವುದು ವಾತ ಪ್ರಕೃತಿನೋ ಪಿತ್ತ ಪ್ರಕೃತಿನೋ ಕಫ ಪ್ರಕೃತಿನೋ ದ್ವಂದ್ವಜನೋ ಅಥವಾ ಸನ್ನಿಪಾತ ಜನೋ ಮಿಕ್ಸ್ಡ್ ನೇಚರು ಅನ್ನೋದನ್ನು ಅವರು ಜಡ್ಜ್ ಮಾಡಿ ನಿಮಗೆ ಹೇಳ್ತಾರೆ ಅದನ್ನು ಅರ್ಥ ಮಾಡ್ಕೊಂಡು ಎಣ್ಣೆಯನ್ನು ಬಳಕೆ ಮಾಡ್ಬೇಕಾ ತುಪ್ಪವನ್ನು ಬಳಕೆ ಮಾಡ್ಬೇಕಾ ಅನ್ನೋದನ್ನು ನಿರ್ಧಾರ ಮಾಡಿ ಸರಿಯಾಗಿ ಆಹಾರ ಕ್ರಮಗಳನ್ನು ನೀವು ನಿಮ್ಮ ದೇಹಕ್ಕೆ ಸಟ್ಟಾಗುವ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಗ ಯಾವುದೇ ರೀತಿಯ ಕಾಯಿಲೆಗಳಿಂದ ನೀವು ನಿಮ್ಮನ್ನು ನೀವು ರಕ್ಷಿಸ್ಕೋಬಹುದು ಅರ್ಥ ಆಯ್ತಲ್ಲ ಇದ್ರ ಬಗ್ಗೆ ಎಲ್ಲರಿಗೂ ಕೂಡ ಮಾಹಿತಿ ಇರಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತಾನೆ ಧನ್ಯವಾದಗಳು ವೀಕ್ಷಕರೇ